ನಡೆಯುತ್ತವೆ. ಇದರಿಂದ ಪೂರ್ವಜರಲ್ಲಿ ಅಂದರೆ ಇಂದಿನ ತಲೆಮಾರಿನಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು ಅಂದರೆ ಈ ಕಂಡು ಬರ್ತಕ್ಕಂಥದ್ದಾಗಿದೆ. ಉದಾಹರಣೆಗೆ ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅಂದರೆ ಪಕ್ಕದ ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರವಾದ ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಕೂಡ ಇತ್ತು. ಅಂದರೆ ಮುಸಲ್ಮಾನರ ಧಾರ್ಮಿಕ ಉತ್ಸವ ಕಾಲದಲ್ಲಿ ಮನೆತನದ ಪ್ರತಿನಿಧಿ ನಡೆಯುವ ಕೂಡ ಇತ್ತು. ಅಂದರೆ ಇಲ್ಲಿ ಉರ್ಸ್ ಪದದ ಅರ್ಥ ಮಹಮದೀಯ ಸಾಧುಗಳ ಪುಣ್ಯತಿಥಿ ಮತ್ತು ಅಂದು ನಡೆಯುವ ಜಾತ್ರೆ. ಉರ್ಸ್ ಪದದ ಅರ್ಥವನ್ನು ತಿಳಿದುಕೊಂಡೆವು. ಈಗ ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನರ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜಗಳನ್ನು ವಿತರಣೆ ಮಾಡುವ ಸಂಪ್ರದಾಯ ಕೂಡ ಇತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆಯಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ಏಕೆಂದರೆ ಇಲ್ಲಿ ತಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ, ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಅಥವಾ ಕಲ್ಲು ಸಕ್ಕರೆಯನ್ನು ಹರಳನ್ನು ಕೊಡಿ. ಅಂದರೆ ಹರಳಂದರೆ ತುಂಬ ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಹರಳು. ಅಂದರೆ ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನು ಕೊಡಿ, ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲ ತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು. ಅಂದರೆ ಇಲ್ಲಿ ಬಂದಂತಹ ಹಳೆಯ ಸಂಪ್ರದಾಯ, ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಇಲ್ಲಿ ಕೇಳಿಯೇ ಬಿಟ್ಟರು. ಅಂದರೆ ಇಲ್ಲಿ ಅದೇ ಏನೇ ಇರಲಿ, ಆಗ ಅಬ್ದುಲ್ ರಹಮನಿಗೆ ಮಗದ ಸಾಹೇಬೆಂದು ಹೇಳಿದರೆ ಬಹು ಸಿಟ್ಟು ಬರುತ್ತೆ. ಅಂದರೆ ಮಗದ ಸಾಹೇಬನಿಗೆ ಇಲ್ಲಿ ಅಬ್ದುಲ್ ರಹಮನಿಗೆ ಮಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಹೊರಳಿಗೆ ಮಗ್ಗ. ಅಂದರೆ ಇದು ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಹೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ಅಥವಾ ಹತಾಶೆ ರೋಷಗಳ ಉದ್ಗಾರವಾಗಿತ್ತು. ಯಾರಿಗೆ? ಅಬ್ದುಲ್ ರಹೀಂ ಸಾಬನಿಗೆ. ಆಗ ಏಕೆಂದರೆ ಅವನಿಗೆ ಮಗ್ಗವಲ್ಲ ಹೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ಆಗಿತ್ತು. ಅಂದರೆ ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ವಿಲಾಯಿತಿ, ಅಂದರೆ ಇಲ್ಲಿ ವಿಲಾಯಿತಿ ಅಂದರೆ ವಿದೇಶ ಅಥವಾ ಅನ್ಯ ದೇಶ, ಇಲ್ಲಿ ವಿಲಾಯಿತಿ ಅಂದ್ರೇನು ಅನ್ಯ ವಿದೇಶ ಅಥವಾ ಅನ್ಯ ದೇಶ ಇಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏರಿಬಿಟ್ಟ, ಅಂದರೆ ಬ್ರಿಟಿಷರು ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏರಿಬಿಟ್ಟರು. ಅವನೇನು ನಿಜಕ್ಕೂ ನಿಕೃಷ್ಟ ವಸ್ತುಗಳು ಒಂದು ವರ್ಷದೊಳಗೆ ಕಳೆ ಬರಹಗಳಾಗಿ ಅನೇಕ ಚಿಂದಿಯಾದವು. ಅಂದರೆ ಇಲ್ಲಿ ಏನು ನೋಡಿಲಿ, ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ಅಂದರೆ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏರಿಬಿಟ್ಟರು. ಯಾರು? ಬ್ರಿಟಿಷರು. ಅವನೇನು ನಿಜಕ್ಕೂ ನಿಕೃಷ್ಟ ವಸ್ತುಗಳು ಒಂದು ವರ್ಷದೊಳಗೆ ಕಳೆ ಬರಗಳಾಗಿ ಅರುಗು ಚಿಂದಿಗಳಾಗಿ, ಕಳೆಬರ ಅಂದ್ರೇನು ಮೃತದೇಹ ಅಥವಾ ಶರೀರ, ಅಂದರೆ ಅರುಗು ಚಿಂದಿ ಚಿಂದಿ ಅಂದರೆ ಚೂರು ಚೂರುಗಳಾಗಿದ್ದವು. ಬಣ್ಣವು ಒಂದೇ ತಿಂಗಳಲ್ಲಿ ವಿವರಣವಾಗಿ ಎರಡೇ ತಿಂಗಳಲ್ಲಿ ಮಾಯವುದು, ಅಂದರೆ ಅಲ್ಲಿರ್ತಕ್ಕಂಥ ಬಣ್ಣಗಳು ಒಂದೇ ತಿಂಗಳಲ್ಲಿ ಮಾಯವಾಗುವುದು, ಅಂದರೆ ಬಣ್ಣವನ್ನು ಕಳೆದುಕೊಳ್ಳುವುದು ಎರಡೇ ತಿಂಗಳಲ್ಲಿ ಮಾಯವಾಗುವುದು. ಅದರೇನು? ಬಹು ಹಗ್ಗ. ಜನರಿಗೆ ಬೇಕಾದದ್ದು ಹಗ್ಗದ ವಸ್ತು, ಅಂದರೆ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಹಗ್ಗದ ವಸ್ತು ಗುಣವನ್ನು ಯಾರು ಹೇಳ್ತಾರೆ, ಅಂದರೆ ಅಲ್ಲಿರ್ತಕ್ಕಂತಹ ಹಗ್ಗದ ಗುಣ ಮತ್ತು ವಸ್ತು ಮತ್ತು ಸ್ವಭಾವವನ್ನು ಯಾರು ಕೇಳ್ತಾರೆ? ಹಗ್ಗದ ಮಾಲಿನದೇ ಆಧಿಪತ್ಯವಾಗಿದ್ದು ಮಗ್ಗದವರು ಭಿಕಾರಿಗಳಾಗಿದ್ದರು, ಅವರ ಅನ್ನಕ್ಕೆ ಸಂಚಾರವಾಯಿತು. ಅಂದರೆ ನಿರ್ಗತಿಕ ಭಿಕಾರಿಗಳಂದರೆ ನಿರ್ಗತಿಕರು, ಅನ್ನಕ್ಕೆ ಸಂಚಾರವಾಯಿತು ಅಂದರೆ ಅನ್ನಕ್ಕೆ ಇಲ್ಲದಂತಾಯಿತು ಅಂತ ಹೇಳ್ಬಿಟ್ಟು ಇಷ್ಟನ್ನು ನಾವು ತಿಳಿದುಕೊಂಡಿದ್ದೆವು. ಈಗ ಮುಂದಿನ ಪರವನ್ನು ತಿಳಿದುಕೊಳ್ಳೋಣ. ಪಾಪ ಅಬ್ದುಲ್ ರಹೀಮನ ಗತಿ ಏನು? ಹಾಗಾದರೆ ಅಬ್ದುಲ್ ರಹೀಮನ ಗತಿ ಏನು?
ಹಿರಿಯರು ಕಟ್ಟಿದ ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯಕಾಲದ ಮನೆ ಅಂದ್ರೆ ಹಿಂದಿನ ಕಾಲದಲ್ಲಿ ಕಟ್ಟಿದಂತಹ ಒಂದು ಸುಂದರ ಭವ್ಯವಾದ ಮನೆ ವಿಶಾಲವಾದ ತೋಟ ಅಂದ್ರೆ ತುಂಬಾ ವಿಶಾಲ ಅಗಲವಾದ ಒಂದು ತೋಟ ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಯಿಂದ ಆಚ್ಛಾದಿತವಾಗಿವೆ ಅಂದ್ರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿವೆ ಅಂದ್ರೆ ಆ ಮಗ್ಗಗಳೆಲ್ಲ ಜೇಡಿನ ಬಲೆಯಂತೆ ಮತ್ತೆ ಧೂಳಿನ ಧೂಳು ತುಂಬಿದ ಬಲೆಗಳಿಂದ ಆಚ್ಛಾದಿತವಾಗಿ ಅವೆಲ್ಲ ಕೂಡಿದವೆ ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿವೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಆ ಮಗ್ಗಗಳೆಲ್ಲವೂ ಧೂಳಿನಿಂದ ಮತ್ತು ಜೇಡದಿಂದ ಆವೃತವಾಗಿವೆ ಇದರಲ್ಲಿ ಮನೆಯಲ್ಲಿ ಊಟಕ್ಕೆ ಅಂದ್ರೆ ಒಂದು ತುತ್ತು ಅನ್ನಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿವೆ ಇಲ್ಲಿ ಲೇಖಕರು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಈಗ ಅವನಿಗೆ ಒಂದು ಒಂದೇ ಹಠ ಅಂದ್ರೆ ಈಗ ಅವನಿಗೆ ಒಂದೇ ಹಠ ಒಂದೇ ರಥ ಅಂದ್ರೆ ಒಂದೇ ಹಠ ಒಂದೇ ರಥ ಅವನ ಮೂರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು ಅಂದ್ರೆ ಇಲ್ಲಿ ಅಬ್ದುಲ್ ರಹೀಮನಿಗೆ ಏನಂತಂದ್ರೆ ಅವನಿಗೆ ಮೂರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ಕೆಲಸವನ್ನ ಕೊಡಬೇಕೆಂಬುದು ಅವನ ಆಸೆಯಾಗಿತ್ತು ಅಂತೆಯೇ ಇಬ್ಬರು ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟವನ್ನು ನೆರವೇರಿಸಿದರು ನೋಡಿ ವಿದ್ಯಾರ್ಥಿಗಳೇ ಅವರ ಅಭಿಷ್ಟ ಅಂದ್ರೇನು ಬಯಸಿದ್ದು ಅವರು ಇಬ್ಬರು ಮಕ್ಕಳು ವಿಧೇಯರಾಗಿ ಅಂದ್ರೆ ಒಳ್ಳೆಯವರಾಗಿ ಅವನ ಅಭಿಷ್ಟವನ್ನು ನೆರವೇರಿಸಿದರು ಅಂದ್ರೆ ಅವನ ಬಯಕೆಯನ್ನ ನೆರವೇರಿಸಿದರು ಒಬ್ಬ ಅಂದ್ರೆ ಬಯಸಿದ್ದು ಅಭಿಷ್ಟ ಅನ್ನತಕ್ಕಂಥದ್ದು ಏನಂದ್ರೆ ಅಭಿಷ್ಟ ಪದಾರ್ಥ ಬಯಸಿದ್ದು ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಸ್ತನಾದ ಅಂದ್ರೆ ಒಬ್ಬ ಮಗ ಸರ್ಕಾರಿ ಕಚೇರಿಯಲ್ಲಿ ಗುಮಸ್ತನಾದ ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ ಆದ ಆದರೆ ಕೊನೆ ಮಗ ಕರೀಂ ನಿಂದ ಬಹಳ ನಿರಾಶೆ ಉಂಟಾಯಿತು ಇಲ್ಲಿ ಅಬ್ದುಲ್ ರಹಮನಿಗೆ ಕರೀಂನಿಂದ ಬಹಳ ನಿರಾಶೆ ಉಂಟಾಗುತ್ತದೆ ಕರೀಂ ಪಾಠದಲ್ಲೂ ಬಹು ಚುರುಕಾಗಿದೆ ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ ಕರೀಂನನ್ನು ಆಟದಲ್ಲಿ ಮತ್ತು ಪಾಠದಲ್ಲಿ ಬಹಳ ಬುದ್ಧಿವಂತನಾಗಿದ್ದ ಮತ್ತು ಚುರುಕುವಂತನಾಗಿದ್ದ ಚುರುಕು ಬುದ್ಧಿವಂತ ಅಸನ್ಮುಖಿ ಅಂದ್ರೆ ಏನು ಯಾವಾಗಲೂ ನಗುಮುಖವನ್ನ ಉಳ್ಳಂತವನಾಗಿದ್ದನು ಎಲ್ಲರಿಗೂ ಬೇಕಾಗಿದ್ದವನು ಅಂದ್ರೆ ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದ್ರೆ ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗದಲ್ಲಿ ಬಹಳ ಅಭಿರುಚಿ ಯಾರಿಗೆ ಕರೀಮನಿಗೆ ಮಗದಲ್ಲಿ ಬಹಳ ಅಭಿರುಚಿ ಮನೆಯಲ್ಲಾದರೂ ಮಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ ಅಂದ್ರೆ ಕರೀಮನಿಗೆ ಮನೆಯಲ್ಲಿ ಮಗವನ್ನ ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ ಆದರೆ ಮಗನ ಗ್ರಹಚಾರಿಯಲ್ಲಿ ಶಾಲೆಯಲ್ಲಿಯೇ ಮಗ ಉದ್ಭವಿಸಬೇಕಾಗುತ್ತೆ ಅಂದ್ರೆ ಅವನ ಶಾಲೆಯಲ್ಲಿಯೇ ಮಗವನ್ನ ಉದ್ಭವಿಸಬೇಕಾಗಿತ್ತು ಆಗ ಮಹಾತ್ಮ ಗಾಂಧೀಜಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ನವೀನ ಶಿಕ್ಷಣ ಆರಂಭವಾಯಿತು ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ಹಸ್ತಕೌಶಲ್ಯವನ್ನ ದೇಹಾಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಯಿತು ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ಹಸ್ತಕೌಶಲ್ಯವನ್ನು ದೇಹ ಶ್ರಮವನ್ನು ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಬೆತ್ತಲ ಮತ್ತು ಕುರ್ಚಿ ಕೆಲಸ ಮತ್ತು ಸಾಮಗ್ರಿಗಳನ್ನು ಮಾಡುವ ಮತ್ತೆ ಕೆಲವರಿಗೆ ಕೃಷಿ ಮತ್ತೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು ಅಂದ್ರೆ ಇಲ್ಲಿ ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನಿನ ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿಬಿಟ್ಟ ಅಂದ್ರೆ ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಎಷ್ಟು ಈಜವಾಗಿ ಸುಲಭವಾಗಿ ಈಜುತ್ತದೆಯೋ ಅಷ್ಟು ಬಹಳ ನಿಪುಣನಾಗಿಬಿಟ್ಟ ಅವನ ತಂದೆಗೆ ರೋಷ ಹುಟ್ಟಿ ಬಂತು ಅಂದ್ರೆ ಇಲ್ಲಿ ರಹೀಂ ಅಂದ್ರೆ ಕರೀಂ
ಯಾರು ಕರೀಂ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಯಾರು ಕರೀಂ ತಂದೆಗೆ ತುಂಬಾ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯರು ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯರು ಶಂಕರಪ್ಪರವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಆದರೆ ಹುಡುಗ ಕರೀಂ ಶಾಲೆಯ ಮಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಅಂದರೆ ಕರೀಂ ತನ್ನ ಶಾಲೆಯಲ್ಲಿಯೇ ಅವನ ಬುದ್ಧಿವಂತಿಕೆ ಕೌಶಲ್ಯ ಚತುರತೆಯಿಂದ ಒಂದು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದ ಚತುರತೆಯಿಂದ ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದರು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರಿಮನೆಗೆ ಒಂದು ಬೆಳ್ಳಿಯ ಪದಕವು ಒಂದು 100 ರೂಪಾಯಿಯ ಬಹುಮಾನವು ಬಂದು ಬಿಟ್ಟಿತು. ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ, ಅಂದ್ರೆ ಕರಿಮನ ಕೌಶಲ್ಯ ಚತುರತೆಯಿಂದ ಅವನ ಸ್ವಾಭಾವಿಕ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದರು. ಅದರ ಫಲದ ಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರಿಮನೆಗೆ ಒಂದು ಬೆಳ್ಳಿಯ ಪದಕವು ಮತ್ತು 100 ರೂಪಾಯಿಯ ಬಹುಮಾನವು ಕೂಡ ಬಂದು ಬಿಟ್ಟಿತು. ಹುಡುಗ ಉತ್ಸಾಹ ಆಕಾಶಕ್ಕೇರಿತು. ಅಂದ್ರೆ ಅವನ ಸಂತೋಷ ಆಕಾಶಕ್ಕೇರಿತು. ತಂದೆ ಈ ಹಠಮಾರಿಗೆ ಮಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಲ್ಲಿಯೇ ಬಿಡಿಸಿದನು. ಅಂದ್ರೆ ಮಗ ಹಠಮಾರಿಗೆ ಮಗದ ಹುಚ್ಚನ್ನು ಬಿಡಿಸಬೇಕಂದ್ರೆ ಕರಿಮನೆಗೆ ಮಗದ ಹುಚ್ಚನ್ನ ಬಿಡಿಸಬೇಕೆಂದು ತನ್ನ ಶಾಲೆಯನ್ನೇ ಬಿಡಿಸ್ತಾನೆ. ಯಾರು ಸಾಹೇಬ್ ಹೆಡ್ ಮಾಸ್ಟರ್ ಶಂಕರಪ್ಪ ಅವರ ಎಷ್ಟೋ ಅನುನಯ ಅಭಿನಯಗಳನ್ನು ಗಳಿಸದೆ ನಿರಾಕರಿಸಿದನು. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅಂದ್ರೆ ಒಂದು ದಿನ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನ ಹಳೆಯ ವಿದ್ಯಾರ್ಥಿಗಳು ಒಂದು ನಾಟಕವನ್ನ ಮಾಡಿದ್ರು. ಅದರಲ್ಲಿ ಕರಿಮನದು ಸ್ತ್ರೀ ಪಾತ್ರ. ಎಂತಹ ಪಾತ್ರ ಕರಿಮನದು? ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನ ಸರವನ್ನ ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ಯಾರು? ಕರೀಂ. ಅಂದ್ರೆ ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನ ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ಅಂದ್ರೆ ಎಲ್ಲೋ ಕಾಣದೆ ಹೋದ. ಯಾರು? ಕರೀಂ. ಅಂದ್ರೆ ಹಳೆ ವಿದ್ಯಾರ್ಥಿಗಳು ತನ್ನ ಶಾಲಾ ಆ ನಾಟಕದಲ್ಲಿ ಕರಿಮನದ ಎಂತಹ ಪಾತ್ರ? ಸ್ತ್ರೀ ಪಾತ್ರ. ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಪಡೆದ ಒಂದು ಹಳೆ ಕಾಲದ ಚಿನ್ನ ಸರವನ್ನು ತನ್ನ ಅಲಂಕಾರಕ್ಕಾಗಿ ಎರವಲನ್ನು ತೆಗೆದುಕೊಂಡು ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ. ಅಂದ್ರೆ ಅವನೆಲ್ಲೋ ಮಾಯವಾಗಿ ಹೋಗ್ತಾನೆ. ಯಾರು? ಕರೀಂ. ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರವಾದಂತಹ, ಅಂದ್ರೆ ಮೈಯಲ್ಲಿ ತನ್ನ ಬೆಂಕಿನೇ ಇಟ್ಟುಕೊಂಡಂತಾಗಿದೆ. ಯಾರಿಗೆ? ತಂದೆಗೆ. ಮಗನನ್ನು ಕ್ರೂರವಾಗಿ ಶಪಿಸಿದನು. ಅಂದ್ರೆ ಮಗ ಕರೀಂನ ಕ್ರೂರವಾಗಿ ಶಪಿಸ್ತಾನೆ. ಹಾಳಾಗಿ ಹೋಗಲಿ, ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದವರು ಎಂದು ಮಾತ್ರ ತಿಳಿದಿದ್ದೆ. ಅಂದ್ರೆ ತಂದೆಯ ಮಾತನ್ನ ಉಲ್ಲಂಘಿಸಿದ ಅಂದ್ರೆ ತಿರಸ್ಕರಿಸಿದರೆ ಈಗ ಕಳ್ಳನೆಂದೋ ತಿಳಿಯಿತು. ಅಂದ್ರೆ ಅವನೊಬ್ಬ ಕಳ್ಳನೇ ಎಂದು ತಿಳಿಯಿತು. ನನಗೆ ಇಬ್ಬರೇ ಗಂಡು ಮಕ್ಕಳು, ಕಳ್ಳನಾದವನು, ಮನೆ ಬಿಟ್ಟು ಓಡಿ ಹೋದವನು, ಮಗನೇ ಅಲ್ಲ ಎಂದು ಆಣೆ ಮಾಡಿದರು. ಅಂದ್ರೆ ಪ್ರತಿಜ್ಞೆಯನ್ನ ಮಾಡಿದ, ನನಗಿರುವುದೇ ಒಬ್ಬರೇ ಮಕ್ಕಳು, ನನಗಿರುವುದೇ ಇಬ್ಬರೇ ಮಕ್ಕಳು. ಇವನು ಈಗ ಕಳ್ಳನೆಂದು ತಿಳಿದು ನನಗೆ ಇಬ್ಬರೇ ಗಂಡು ಮಕ್ಕಳು, ಕಳ್ಳನಾದವನು, ಮನೆ ಬಿಟ್ಟು ಓಡಿ ಹೋದನು, ಮಗನೇ ಅಲ್ಲ ಎಂದು ಆಣೆಯನ್ನ ಮಾಡ್ತಾರೆ. ಕೆಲವು ವರ್ಷಗಳ ನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಅಂದ್ರೆ ಕರೀಂ ಕೆಲವು ವರ್ಷಗಳ ನಂತರ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಪಠಾರನೆ ಬಾಗಿಲು ಮುಚ್ಚಿದ. ಒಂದು ಗಂಟೆ ಬಾಗಿಲು ತಟ್ಟಿದರು, ತಾಯಿ ಹತ್ತು ಅಂಬಳಿಸಿದರು, ಬಾಗಿಲು ತೆರೆಯಲೇ ಇಲ್ಲ. ಅಂದ್ರೆ ಕೆಲವು ವರ್ಷಗಳ ನಂತರ ಕರೀಂ ಮನೆಗೆ ಬರ್ತಾನೆ. ಈಗ ಅವನು ಬೆಳೆದು ತುಂಬಾ ದೊಡ್ಡವನಾಗಿರ್ತಾನೆ. ಮನೆಗೆ ಬಂದು ಬಾಗಿಲು ತರ್ತಾನೆ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಪಟಾರನೆ ಬಾಗಿಲನ್ನು ಮುಚ್ಚುತ್ತಾನೆ. ಒಂದು ಗಂಟೆ ಬಾಗಿಲು ತಟ್ಟಿದರೂ ತಾ
ಬಾಗಿಲು ತೆರೆಯಲೇ ಇಲ್ಲ. ಇಷ್ಟೇ ವಿದ್ಯಾರ್ಥಿಗಳೇ, ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.